ಎಲ್ಲರಿಗೂ ನಮಸ್ಕಾರ ಚುನಾವಣಾ ವರ್ಷದಲ್ಲಿ ಭ್ರಷ್ಟಾಚಾರ ಅಕ್ರಮ ಕುರಿತು ವಿರೋಧ ಪಕ್ಷಗಳು ಏನು ಆಡಳಿತರೂಢ ಪಕ್ಷ ಬಿಜೆಪಿ ವಿರುದ್ಧ ತಿರುಗು ಬಿದ್ದಿದ್ರೆ ಇನ್ನೊಂದು ಕಡೆ ಬಿಜೆಪಿ ಸೈಲೆಂಟ್ ಆಗಿಯೇ ಚುನಾವಣೆಗೆ ಸಂಬಂಧಿಸಿದಂತೆ ರಣತಂತ್ರ ರೂಪಿಸುತ್ತಾ ಇದೆ ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಕೋಲಾರ ಹಾಗೂ ಮಂಡ್ಯ ಜಿಲ್ಲೆಯ ಪ್ರಮುಖ ನಾಯಕರು ಅಂದ್ರೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನ ಪ್ರಮುಖ ನಾಯಕರು ಇವತ್ತು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಉಡುಪಿಯ ನಾಯಕರಾಗಿರುವಂತಹ ಪ್ರಮೋದ್ ಮಧ್ವರಾಜ್ ಅವರು ಇವತ್ತು बीजेपी के जॉइन आगे बनी और ऐन हेल्तर केळोण अदे नम्म मोदले हेळिदे भारत देशद भविष्यत्तु भारी भविष्यत्तु अडगिरोदे ई पार्टियल्लि सो ई पार्टिगे युवकर मेले महिळेयरिगे मत्तु वृद्धरिगे मत्तु ई देशक्के ओट्टारागि 130 कोटि जनसंख्येगे ओळ्ळेदागुवंतह ओंदु दूरदृष्टि ओळ्ळेद माडुवंतह दूरदृष्टियन्न होंदिरुवंतह ई पार्टि सो इदु ननगे गोत्तु अदक्के सेरिकोंडिदेनि ಮಂಡ್ಯ ಮತ್ತು ಕೋಲಾರ ಜೆಡಿಎಸ್ ಬೆಲ್ಟ್ ಅಂತ ಅಂತಾರೆ ನೀವು ಅಲ್ಲಿಂದ ಈಗ ಬಿಜೆಪಿಗೆ ಬಂದಿರೋದ್ರಿಂದಾಗಿ ಬಿಜೆಪಿಲಿ ಭವಿಷ್ಯ ಇದೆ ಅಂತ ಅದು ಯಾವ ಬೆಲ್ಟ್ ಅಂತಾನೂ ತೀರ್ಮಾನ ಮಾಡೋದು ನಾವಲ್ಲ ಆಕ್ಚುಲಿ ಜನರು ಅಂದ್ರೆ ಬೂತ್ ಮಟ್ಟದಲ್ಲಿ ಜನರ ನಾಡಿ ಮಿಡಿತವೇ ಬೇರೆ ಅವರು ಅವರ ಒಂದು ಭಾವನೆಗಳೇ ಬೇರೆ ಅವರ ಒಂದು ರಾಜಕೀಯ ಒಂದು ಅಫಿಲಿಯೇಷನ್ಸ್ ಏ ಬೇರೆ ಇರುತ್ತೆ ಸೋ ಈ ಸಾರಿ ಆ ತರ ಅಲ್ಲ ಜನರು ನಿಜವಾಗ್ಲೂ ಪ್ರಜ್ಞಾವಂತರಾಗಿದ್ದಾರೆ ಮೊದಲು ಹಿಂದೆಂದಿಗಿಂತನೂ ಮೊದಲು ಯಾವಾಗ್ಲೂ ಪ್ರಜ್ಞಾವಂತರೆ ಮಂಡ್ಯ ಜಿಲ್ಲೆಯ ಜನ ಏನು ಕಡಿಮೆ ಅಲ್ಲ ಪ್ರಜ್ಞಾವಂತರು ಈಗ ಗೊತ್ತಾಗಿದೆ ಯಾವುದನ್ನ ಹೇಗೆ ಯಾವ ತರ ಸ್ವೀಕರಿಸಬೇಕು ಯಾವುದಕ್ಕೆ ಪ್ರೋತ್ಸಾಹಿಸಬೇಕು ಅಂತ ಸೋ ಬೂತ್ ಮಟ್ಟದಿಂದ ನಾವು ಸಂಘಟನೆಯನ್ನು ಮಾಡಿದ್ದೇ ಆದ್ರೆ ಮಂಡ್ಯ ಜಿಲ್ಲೆಯೂ ಕೂಡ ಜಿಲ್ಲೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿನ ತರಬಹುದು ಈಗಾಗಲೇ ಕೆಆರ್ ಪೇಟೆ ಅದು ಕೂಡ ಒಂದು ಜೆಡಿಎಸ್ ಬೆಲ್ಟ್ ನೀವು ಹೇಳಿದ ಹಾಗೆ ಅಲ್ಲೂ ಕೂಡ ಗೆದ್ದಿದಾರಲ್ಲ ಸೋ ಭರವಸೆ ಇದೆ ಭರವಸೆ ಅಲ್ಲ ಇದು ನಿಜ ಸತ್ಯಾಂಶ ಇದು ಯಾವ ಒಂದು ಕಾರಣಕ್ಕಾಗಿ ಬಿಜೆಪಿಯನ್ನ ಆಯ್ಕೆ ಮಾಡಿದ್ರು ನಾನು ಮೊದಲೇ ಹೇಳಿದೆ ದೇಶದ ಅಭಿವೃದ್ಧಿ ಜನ ಮತ್ತು ದೇಶದ ಸುರಕ್ಷತೆ ತುಂಬಾ ಆರ್ಥಿಕತೆ ಸಾಮಾಜಿಕ ಸ್ಥಿರತೆ ಇವುಗಳನ್ನೆಲ್ಲವನ್ನ ಮನೆ ಚೆನ್ನಾಗಿ ಇಟ್ಕೊಳ್ಳುವಂತ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಸೋ ಆ ಕಾರಣಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೆ ಇವತ್ತು 130 ಕೋಟಿ ಜನಸಂಖ್ಯೆ ಇರತಕ್ಕಂತ ಈ ದೇಶವನ್ನ ನಡೆಸು ಸುಲಭದ ಕೆಲಸ ಅಲ್ಲ ಒಂದು ದೇಶವನ್ನ ನಡೆಸಬೇಕಾದ್ರೆ ಪ್ರಬಲವಾದ ನಾಯಕತ್ವ ಬೇಕು ಮತ್ತು ಪ್ರಬಲವಾದಂತ ಪಕ್ಷ ಬೇಕು ಆ ಪ್ರಬಲ ನಾಯಕತ್ವ ಇವತ್ತು ಯಾರಲ್ಲಿಯಾದರೂ ಈ ದೇಶದಲ್ಲಿ ಇದ್ದರೆ ಅದು ಶ್ರೀಮಾನ್ ನರೇಂದ್ರ ಮೋದಿ ಅವರ ಹತ್ರ ಇದೆ ನಾನು 20 20 20 ಅಂತ ನರೇಂದ್ರ ಮೋದಿ ಅವರನ್ನ ಅವರ ಜೀವನವನ್ನ ವರ್ಣಿಸಬಲ್ಲೆ ಅದರಲ್ಲಿ 20 ವರ್ಷ ಅವರು ಆರ್ಎಸ್ಎಸ್ ನಲ್ಲಿ ಕಳೆದಿದ್ದಾರೆ 20 ವರ್ಷ ಆರ್ಎಸ್ಎಸ್ ನಲ್ಲಿ ಸೋ ಈ ನೋಸ್ ದ ಗ್ರೌಂಡ್ ರಿಯಾಲಿಟಿ ಈ ಜನಸಾಮಾನ್ಯರ ಜೊತೆಗೆ 20 ವರ್ಷ 20 ವರ್ಷ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಸೋ ಪಕ್ಷವನ್ನ ಹೇಗೆ ನಡೆಸಬೇಕು ಚುನಾವಣೆಯನ್ನ ಹೇಗೆ ಎದುರಿಸಬೇಕು ಅಂತ ಅನುಭವ ಇದೆ ಮತ್ತು 20 ವರ್ಷ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಆಡಳಿತದಲ್ಲಿ ಇರತಕ್ಕಂತ ಅವರ ಅನುಭವ ಹೀಗೆ 20 20 20 60 ವರ್ಷದ ವಿವಿಧ ರೀತಿಯ ಅನುಭವ ಇರತಕ್ಕಂತ ಇನ್ನೋರ್ವ ನಾಯಕ ನಮ್ಮ ದೇಶದಲ್ಲಿ ಇಲ್ಲ ಹಾಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೈಯನ್ನ ಬಲಪಡಿಸಲಿಕ್ಕೆ ಜನರ ಪಕ್ಷಕ್ಕೆ ಇನ್ನಷ್ಟು ಅದು ಈಗಾಗಲೇ ಬಲವಂತವಾಗಿದೆ ಇನ್ನಷ್ಟು ಬಲವನ್ನ ತುಂಬಿಸೋಕೋಸ್ಕರ ನಾನು ಬಿಜೆಪಿಯಲ್ಲಿ ಸೇರ್ತಾ ಇದ್ದೆ ಮೋದಿ ಅವರು ಪ್ರಭಾವಿಂದ ಎಷ್ಟು ಬಂದಾಗ ಅನಿಸ್ತಾ ಇದೆಯಾ ಇಲ್ಲ ನನಗೆ ಕೋವಿಡ್ ಸಂದರ್ಭದಲ್ಲಿ ಒಬ್ಬ ಪ್ರಧಾನಮಂತ್ರಿ ಒಂದು ಹೊಸ ರೀತಿಯ ಒಂದು ಕಾಯಿಲೆ ಈ ದೇಶಕ್ಕೆ ಬಂದಾಗ ನಮ್ಮಲ್ಲಿ ಆಸ್ಪತ್ರೆಗಳಿಲ್ಲ ವ್ಯವಸ್ಥೆಗಳಿಲ್ಲ ಎಂದಾಗ ಅದನ್ನ ಕನಿಷ್ಠ ಸಾವುಗಳಾಗಿದೆ ಅದು ಕನಿಷ್ಠ ಸಾವುಗಳೊಂದಿಗೆ ಅದನ್ನು ನಿಭಾಯಿಸಿದ ರೀತಿ 130 ಕೋಟಿ ಜನರಿಗೆ ವ್ಯಾಕ್ಸಿನ್ ಕೊಡುವಂತ ಒಂದು ವ್ಯವಸ್ಥೆ ಇದು ನರೇಂದ್ರ ಮೋದಿ ಅವರ ಬಗ್ಗೆ ನಮಗೆ ಅಭಿಮಾನ ಬಾರದೆ ಹೋದ್ರೆ ನಾವು ಹೆಚ್ಚಿನಂಶ ನಾವು ಅದೆಲ್ಲ ನಾವೀಗ ಅವರ ಒಂದು ಆಡಳಿತವನ್ನು ನೋಡುವಾಗ ನಮ್ಮ ಆಶೆ ಆಕಾಂಕ್ಷೆಗಳು ಏನಿದೆ ಅದು ಗೌನವಾಗುತ್ತೆ ಅಂತ ಹೇಳಲಿಕ್ಕೆ ನಾನು ಈಗ ನೀವು ಪತ್ರಕರ್ತರು ಒಂದು ಚಾನೆಲ್ ಇಂದ ಇನ್ನೊಂದು ಚಾನೆಲ್ ಗೆ ಹೋಗ್ತೀರಿ ಸೋ ಹಾಗಾಗಿ ಟಿಕೆಟ್ ಸಿಕ್ಕಿದೆಯಾ ಭರವಸೆ ಸಿಕ್ಕಿದೆ ನಾನು ಏನನ್ನು ಕೇಳದೆ ಇರುವುದರಿಂದ ನನಗೆ ಯಾವ ಭರವಸೆಯೂ ಸಿಕ್ಕಿಲ್ಲ ಭರವಸೆಯನ್ನು ಪಡೆಕೊಂಡಿಲ್ಲ ಭರವಸೆಯನ್ನು ನಾನು ಇಟ್ಕೊಂಡಿಲ್ಲ ನಂದ ಏನಿದ್ರು ಶ್ರೀಕೃಷ್ಣ ಹೇಳಿದ ಹಾಗೆ ಭಗವದ್ಗೀತೆಯಲ್ಲಿ ನಿನ್ನ ಕರ್ತವ್ಯವನ್ನ ಒಂದು ನಿಮಿಷ ನೀವು ನಾನು ಮಾತಾಡುವಾಗ ನೀವು ಅಡ್ಡ ಬರ್ತೀರಿ ನಾನು ಕರ್ತವ್ಯವನ್ನ ಮಾಡ್ತೇನೆ ಫಲವನ್ನು ದೇವರಿಗೆ ಬಿಡ್ತೇನೆ ಅರೆ ನಾನು ಇಡೀ ರಾಜ್ಯದಲ್ಲಿ ನನ್ನನ್ನು ಎಲ್ಲೆಲ್ಲಿ ಪಕ್ಷ ಹೇಳುತ್ತೋ
ಅಲ್ಲಿ ನನ್ನ ಅಳಿಲ ಸೇವೆ, ಬಹಳ ದೊಡ್ಡ ಮಟ್ಟದ ಸೇವೆ ಅಲ್ಲ, ಅಳಿಲ ಸೇವೆಯನ್ನು ಮಾಡಿ ಪಕ್ಷಕ್ಕೆ ಬಲ ತುಂಬೋ ಕೆಲಸವನ್ನು ನಾನು ನನ್ನದೇ ಆದ ಸಣ್ಣ ರೀತಿಯಲ್ಲಿ ಮಾಡ್ತೇನೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ಇದರಲ್ಲಿ ಸದೃಢ ಸರ್ಕಾರವನ್ನು ಕೊಟ್ಟಿರುವಂಥ ಬಿಜೆಪಿ, ಈ ಒಂದು ಬದಲಾವಣೆಯ ಗಾಳಿ ಮಂಡ್ಯ ಜಿಲ್ಲೆ ಮತ್ತು ಇಡೀ ಹಳೆ ಮೈಸೂರು ಭಾಗದಲ್ಲಿ ಇವತ್ತು ಹರಡಿದೆ. ಯುವಕರು ಬಿಜೆಪಿಯ ಏನು ಕಾರ್ಯಗಳಿದೆ, ನಮ್ಮ ಬಿಜೆಪಿಯ ಸಿದ್ಧಾಂತ ಏನಿದೆ, ಅದನ್ನು ಸಂಪೂರ್ಣ ಮನಸ್ಪೂರ್ವಕವಾಗಿ ಒಪ್ಪಿಕೊಂಡು ಇವತ್ತು ಹಲವಾರು ಯುವಕರು, ನನ್ನಂತೆ ಲಕ್ಷಾಂತರ ಯುವಕರು ಇವತ್ತು ಬಿಜೆಪಿ ಕಡೆ ಮುಖ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ಮಂಡ್ಯದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು. ಯಾವ ರೀತಿ ನಮ್ಮ ದಿವಂಗತ ತಂದೆಯವರಾದಂಥ ಎಸ್ ಟಿ ಜಯರಾಮ್ರವರು ಒಂದು ದಶಕಗಳ ಹಿಂದೆ ರೈತ ಸಂಘವನ್ನು ಹುಟ್ಟಾಕಿದರು ಮತ್ತು ಜನತಾ ಪಕ್ಷಕ್ಕೆ ಭದ್ರವಾದ ಬುನಾದಿಯನ್ನು ಹಾಕಿದರು. ಅಂಥ ಸಮಯದಲ್ಲಿ ಇವತ್ತು ಬದಲಾವಣೆಯ ಗಾಳಿ ಮಂಡ್ಯ ಕಡೆ ಬೀಸಿರೋದಕ್ಕೆ ಕಾರಣ ನಾವೆಲ್ಲರೂ ಸೇರಿ ಮಂಡ್ಯದ ಒಂದು ಹೊಸ ಅಭಿವೃದ್ಧಿಯ ಪರ್ವವನ್ನು ಶುರು ಮಾಡಬೇಕು ಅಂತೇಳಿ ಇವತ್ತು ಬಿ ಜೆ ಪಿ ಸೇರಿದ್ವಿ. ನನ್ನಂತೆಯ ಲಕ್ಷಾಂತರ ಕಾರ್ಯಕರ್ತರು, ಯುವಕರು, ನಮ್ಮ ಮಂಡ್ಯ ಜಿಲ್ಲೆಯವರು ಇವತ್ತು ಪಣತೊಟ್ಟು ನಿಂತಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ.